ಪಾಂಡ್ ಪೇಪರ್ ತಾರು ಹೊಡಿ ಹಳ್ಳಕ್ಕೆ ಬಿತ್ತಲೆ ಇದ್ದು ಓನ್ ರೈಟ್ ಮಂಡೆ ಇನ್ನು ನಾಲ್ಕೈದು ವರ್ಷ ಇವರು ಆಸ್ ಪಾಸ್ ಆಯೋದು ಬ್ಯಾಡಿನ ಸುಮ್ಮನೆ ಹೋಗಿರು ನಂತ ಹ್ಞೂ ಆಮೇಲೆ ನಾಲ್ಕೈದು ವರ್ಷ ಆಗಿಂದ ಎಲ್ಲ ವಾತಾವರಣ ತಿಳಿಯೋ ತರ್ತತಿ ಆವಾಗಳೆ ಬರೂ ಅಂತೇನ ಆಟ ಮಾಡೋಣ ತೊಗೊಳಿ ಹ್ಞೂ ತೊಗೊಳಪ್ಪ ಹ್ಞೂ ಸಹ ಹಾಕು ನೋಡು ನಾನು ಎಲ್ಲಾರ್ಗಿನ ಮತ್ತು ಹೆಚ್ಚಿನ ಕೊಟ್ಟಿನಿ ಇದಕ್ಕೆ ರೊಕ್ಕ ನೋಡಪ್ಪ ನಾಳೆ ನಿಮ್ಮ ಮನೆಯಾಗ ಮತ್ತೆ ಕೊಯ್ಯ ಕುಯ್ಯ ಅಂದಾರಪ್ಪ ನೀನು ಮನಸ್ಸಿಚ್ಚೆ ನೀನು ಇದಕ್ಕೆ ಸೈ ಮಾಡೀನಿ ಅಂತೇಳಿ ಒಂದು ಬಾಂಡ್ ಪೇಪರ್ನ್ಯಾಗ ಬರ್ಕೊಡು ಇನ್ನೊಂದ್ರಾಗ ಈ ಮನಿ ಪತ್ರಕ್ಕೆ ಸೈ ಮಾಡು ಆಯ್ತಾಳೆ ಅಣ್ಣ ಏನ ಕುರಿ ಹಳ್ಳಕ್ಕೆ ಬಿತ್ತಿತ್ತು ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಏನ ರೊಕ್ಕದ ವ್ಯವಸ್ಥೆ ಹ್ಯಾಂಗೆ ಏನೋ ಒಷ್ಟು ರೊಕ್ಕ ಏನೋ ಬೆಡ್ಡಿಂಗ್ ಕಟ್ಟವನು ಏನ ಸ್ವಲ್ಪ ಕಟ್ಕೊಂಡು ಏನೋ ನೀನು ಏನು ಕಮಿಟ್ಮೆಂಟ್ ಮುಗಿಸ್ಕೊಣನು ಅದನ್ನು ನೀ ಹೇಳ್ಬೇಕು ಏಯ್ ರಮೇಶ್ ತಿಳಿಯಾಕಿಲ್ಲ ಮಾರಾಯ ನಿನಗೆ ಹಾಂ ಅವು ಎಷ್ಟು ರೊಕ್ಕ ಬಂದಿರ್ತಾವ ಹಾಕಿ ಹಾಕಿಬಿಡು ಹಾಕಿದೆ ಅಂದ್ರೆ ಒಂದಕ್ಕೆ ಡಬಲ್ ಆಗುತ್ತೆ ನನ್ನ ಮಾತು ಕೇಳು ಅವ್ನ ರೊಕ್ಕ ಅವ್ನ ಮಾತು ಏನು ಲೇ ನಡುವ ಸುಮ್ಮಿರು ನಾನು ಅವ್ನು ಒಳ್ಳೆಯದಕ್ಕೆ ಹೇಳೋಕತ್ತೀನಪ್ಪ ನಾನು ಏನು ಕೆಟ್ಟದಕ್ಕೆ ಹೇಳಕತ್ತಿಲ್ಲ ಹತ್ತು ಲಕ್ಷ ರೂಪಾಯಿ ಇದು ನಾನು ಹತ್ತು ಲಕ್ಷ ಹಾಕಿದ್ದೀನಿ ಅಂದ್ರೆ ಇಪ್ಪತ್ತು ಲಕ್ಷ ಬರ್ತತಿ ಒಂದೊಂದು ಸತಿ ಇಪ್ಪತ್ತೈದು ಲಕ್ಷನೂ ಬರ್ತತಿ ಹ್ಞೂ ಹಂಗೆ ಮಾಡ್ತೀನಿ ತಡಿ ಈ ರೊಕ್ಕ ತೊಗೊಂಡ್ರಿ ಏನು ಮಾಡಲಿ ಆಯ್ತೇನ ಅವು ಎಷ್ಟು ರೊಕ್ಕ ಬರ್ತಾವಲ್ಲ ಒಟ್ಟು ಹಾಕಿಬಿಡು ಆಯ್ತಾಳೆ ಹಂಗಾದ್ರೆ ಏನು ಕ್ಯಾಶ್ ಏನು ಬೇಡಲ್ಲ ಇಲ್ಲೇ ಇದ್ರಾಗ ಮಾಡ್ಕೊಂಬಿಡ್ತೀನಿ ನೋಡು ಹಾಂ ಆಯ್ತಾ ಏನ ಮತ್ತು ನಾನು ನೀನು ಕೈ ರೊಕ್ಕ ಕೊಡಬೇಕು ಬಾಳೆ ಮತ್ತು ನಾನು ನಿನ್ನ ಕೈಯ್ಯಾಗ ಕೊಡ್ಬೇಕಲ್ಲ ಇದು ಏನು ಕೊಡೋದು ತೊಗೋಳೋದು ಬ್ಯಾಡ್ಯಣ್ಣ ಅಲ್ಲೇ ಮುಗಿಸ್ಕೊಂಬಿಡು ಅದನ್ನು ಸಹಿ ಹಾಕಿ ತಗೋ ಅಣ್ಣ ರಮೇಶ ನೋಡಲಿ ಇಲ್ಲಿ ದೇವ್ರ ಪುಣ್ಯದಿಂದ ಮೂವತ್ತು ಲಕ್ಷ ಆಯ್ತು ಅಂದ್ರೆ ನೀ ಗೆದ್ದಂಗೆ ನೋಡು ಏ ಮೊದ್ಲಕ್ಕೆ ಒಂದು ಸ ಒಂದಿಷ್ಟು ದಿನ ಎಲ್ಲ ಡಬಲ್ ಡಬಲ್ ಬಂತಪ್ಪ ರೊಕ್ಕ ಈಗ ಒಂಕರು ಎಷ್ಟು ರೊಕ್ಕ ಸುರಿದೀನಿ ಎಲ್ಲಿ ಏನು ಮಿಸ್ಗ ಇಲ್ಲ ಬಿಡಪ್ಪ ಅದೃಷ್ಟ ಅನ್ನೋದು ಏನು ಯಾವಾಗಲೂ ನಿನ್ನ ಕಡೆನೇ ಇರ್ತತನಪ್ಪ ಇದು ಹೋಗೋದು ಬರೋದು ಇದ್ದೇ ಇರ್ತತಿ ನೋಡಿ ಹೇಳು ಈ ಬೆಟ್ಟಿಂಗಿಂದ ನಿನಗೆ ಏನಾರ ನಷ್ಟ ಆಗೈತೇನೋ ಹೇಳಿ ನೋಡ್ರೂ ಮೊದ್ಲಕ್ಕೆಲ್ಲ ಏನು ತುಸ ರೊಕ್ಕ ಬಂದತ್ತ ತಿಂದ ಇಲ್ಲದ್ರಾಗ ಹ್ಞೂ ತಿಂದೇನಪ್ಪ ಆದ್ರೆ ಇತ್ತೀಚೀಚಿಗೆ ಏನೋ ಒಂದು ಡಬಲ್ ಆಗಲಿಲ್ಲ ಬಿಡಪ್ಪ ಏ ರಮೇಶ ತುಳಸಿಗೇರಿ ಹನುಮಪ್ಪಕ್ಕೆ ಹೋಗು ಎರಡು ಜೋಡು ಗಾಯ ಬಾ ನೋಡು ಡಬಲ್ ಆಗ್ಲಿಕ್ಕಂದ್ರೆ ಕೇಳು ಏನು ಬಾಯಿ ಹರಿಕಿಲಿಂದ ಆಗಲಿಪ್ಪ ಬರ್ತೀನಿ ಅಣ್ಣ ಒಂದಿಟ್ಟು ನೋಡ್ಕೊಂಡು ಹಾಕಪ್ಪ ಏ ನಮ್ಮ ಬಸಪ್ಪಣ್ಣ ನಂಬಿಂದ ಮುಗಿದು ಓತು ಅವ ನಮ್ಮದಾರನ ಯಾವತ್ತೂ ಕೈ ಬಿಟ್ಟಿಲ್ಲ ಅಂಗಡಿ ಹಂಗೆ ಬಿಟ್ಟು ಬಂದೀನಿ ಮತ್ತು ಗಿರಾಕಿಯೋದು ಬರ್ತಾವೆ ಬರ್ತೀನಿ ತಗೋ ಏಣ್ಣ ಏನು ಬೇಕ್ರು ನನ್ನ ಮಗ ಅದನ್ಲಿ ನಾವು ಏನು ಹೇಳಿದ್ರು ನಮ್ಮ ಇವ ನಂಬೋ ಹಂಗೆ ನಾನು ಮಾಡಿ ನೋವು ಮರೇ ನಾವೊಬ್ಬರು ಅತ್ತಂಗ ಮಾಡ್ಬೇಕು ಒಬ್ರು ಸತ್ತಂಗೆ ಮಾಡ್ಬೇಕು ಅಂದಾಗ ಇಂಥ ಪೂರಿ ಹಳ್ಳಕ್ಕೆ ಬೀಳೋದು ನಡಿ ನಡಿಲಿ ಇವತ್ತು ಹೆಂಗಾರ ಮಾಡಿ ರಾತ್ರಿ ಈ ಊರು ಬಿಟ್ಟು ಹೋಗ್ಬೇಕು ನಾವು ಅಲ್ಲೇ ನಾ ಇನ್ನೊಂದು ನಾಲ್ಕೈದು ವರ್ಷ ಬಿಟ್ಟು ಅಂತೀವಿ ಅವಾಗೆಲ್ಲ ಮನ್ಸು ಸುಮ್ಮ ಇರ್ತಾರೆ ಊರೊಳಗೆ ಬಂದ್ರೆ ಉಳ್ ಸೆಡ್ ಗುಮ್ಮ್ಯಾರ ನಮ್ಮನ್ನು ಇದಾವ ಊರಾಗ ಅಂತ ಏನು ಬಡಕ್ ಕೊಟ್ಟತ ನಡಿ ಯಾವ ಊರಾಗ ಬದುಕಿದ್ರೆ ಏನ ನಡಿಯಪ್ಪ ಎಲ್ಲಿ ನಮ್ಗೆ ಅನುಕೂಲ ಆಗುತ್ತಾ ಅಲ್ಲೇ ಬದುಕಿ ಬಿಡುದಪ್ಪ ಏನು ಜೀವನ ಮಾಡಾಕ ಮುಖ್ಯವಾದದ್ದು ಏನಪ್ಪ ಅಂದ್ರೆ ರೊಕ್ಕ ಹಾ ಕೈ ತುಂಬ ರೊಕ್ಕ ಐತಿ ನಡಿ ಹೋಗಿ ಆರಾಮ್ ಜಮ್ಮ ಅಂತ ಜಲ್ಮ ಅಲ್ಲೇ ಯಾವ್ದಾರು ಒಂದು ಹುಡುಗಿನ ಪಿ ಪಿಪಿ ಡುಮ್ 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 ಮಾಡ್ಕೊಂಡು ಅಲ್ಲೇ ಸ್ಯಾಟ್ಲಾಗಿಬಿಡದಪ್ಪ ರಾತ್ರಿ ಹೊಂದ್ಬಿಡ ನೀವು ಇವತ್ತು ಇಬ್ರು ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡಿ ಭಾಳ ದಿನ ಆಯ್ತು ಇಲ್ಲ ನನ್ನ ಮಗಳು ಕುಂದ್ರ ತಂಗಿ ಸಬಿ ನೀನು ಊಟ ಕುಂದ್ರಬೆ ಅಯ್ಯ ನಿಮ್ಮ ಅಡಿಗೆ ಮನೆ ಜಗನ್ ಹೇಳ ಹೋಗ ಏನು ಮಾಡೋದು ಆ ನಿಮ್ಮ ಮಾವನ ಮಾಡಿ ಈಟ ನೋಡು ಇಲ್ಲ ಕುಂದ್ರ ಏನು ಆಗಂಗಿಲ್ಲ ಒಂದು ಗ್ಯಾಸ್ ತಗೋಬೇಕಿಲ್ಲ ಇವ ಇನ್ನು ಹಳೆ ಕಾಲದ ಗತೆ ಏನು ಒಲಿ ಮ್ಯಾಗ ಅಡಿಗೆ ಮಾಡ್ಕೊಂತ ಕುಂತಿ ನನಗೆ ಏನು ಹೇಳ ನಿಮ್ಮ ಅಣ್ಣ ಹೇಳ ಹ್ಮ್ ತಗೋ ಅಂತ ಹೇಳಿದ್ರ ಅದೇನ ಇದ್ರ ಬರ್ತಿದ್ದ ಪಂಚಾಯತ್ಯಾಗ ಆವಾಗ ತಗೋಣ ಅಂದ್ರ ನಾ ಯಾಕಂದ ಆ ಸಿಲಿಂಡರ್ ತುಂಬಸಕ್ಕೆ ಏನೋ ಒಂದು ಸಾವಿರ ಉಂಟು ಹಾಂ ಹಾಂ ಅದಕ್ಕೆ ನಿಮ್ಮ ಅಣ್ಣ ಅದಕ್ಕೆ ಅಲ್ಲಿ ಒಂದು ಸಾವಿರ ರೂಪಾಯಿ ಬಡಿಯಕ್ಕೆ ಹೋಗೋನು ಹಾಂ ಕಡಿಗೆ ನಾನು ದೇವ್ರು ಕೊಟ್ಟು ಮರ್ತ ನಾ ಹೇಳತ್ತ ಬಂತೀವ ನಾನು ಅದಕ್ಕೆ ತಗೊಳ್ಳಿಲ್ಲ ನಮ್ದು ಏನಾದ್ರು ನಡೀತೈತೆ ಓಯ್ ಮನೆಯಾಗ ಈಗ ಯಾರ ಬದಕ್ ನಮ್ಮ ಮಂದಿ ಮಕ್ಳು ಬಂದ್ರಂದ್ರ ಒಲಿ ಹೆಚ್ಚಿ ಚಾ ಮಾಡಕ್ಕಾಗತ್ತಣ ಅಲ್ಲ ಏನೋ ಒಂದ್ ಚಹಾ ಪಾ ಮಾಡಾಕ ಹಾಕಿತ್ತು ತಗೊಂಡ್ರ ಬೇಸಿತ್ತು ಬಿಡ ಏನೋ ರಾಕ್ ಏನ್ ಮೇಲಿದ್ದ ಉದುರ್ತವ ನಾವು ಎಲ್ಲ ಕೈ ಮ್ಯಾಗ ದುಡ್ದು ತಿನ್ಬೇಕಲ್ವಾ ಯಪ್ಪ ಯಾಣ್ಣ ಅದ್ಲೆ ಕಡೆ ಬಿಡುದು ಬಿಟ್ಟು ಒಂದು ಗ್ಯಾಸ್ ಸ್ಟೋವ್ ತೊಂಬಾರಪ್ಪ ಅಲ್ಲಣ್ಣ ತೀರ ಏನು ಬಾಳೆ ಬದುಕು ಮಾಡೋದು ಹೆಂಗ ಅಲ್ಲ ಮಗ ಇಟ್ಟು ದುಡುತಾನ ಎಲ್ಲ ಮಾಡ್ತಾನ ತೀರ ಹೆಂಗ ಆಮೇಲೆ ಕೊಡಿಸ್ತೀನಿ ಅಂತಾನ ಅವನ್ಗೇನು ಬೇಡ ಅಂತ ನಿಮ್ಮ ಅಣ್ಣ ಅವ್ನ ಸುದ್ದಿ ಇಂತದ್ರ ತೆಗಿಯಕ್ ಹೋಗ್ಬೇಡ ನನಗ ಬಿ ಪಿ ಎದ್ದು ಬಿಡ್ತತ್ ಮತ್ತ ಕಾಟ್ ಹಚ್ಕೊಡು ಊಟ ಮಾಡ್ತೀವಿ ದೇವ ಊಟ ತಯಾರ ಐತೆ ಹಾ ಕುಂದ್ರ ಹಚ್ಕೊಡ್ತೀನಿ ಕುಂದ್ರ ಶಂಕರ ವೈನಿ ನಮ್ ಸುಬ್ಬಿ ಹಚ್ಕೊಡ್ತಾ ಸುಮ್ ಕುಂದ್ರ ನೀನು

ಹಿಂದೆಿಂದಕ್ಕೆ ತಗಿತಿ ಈ ಮುಂದೆ ಬಂದು ನೋಡ್ರಿ ಸೊ ಬೇಟ್ ನಿಮ್ಮ ಮಗಳ ಕುಂದ್ರ ಬಾ ಊಟಕ್ಕೆ ಒಂದೆವ ನನ್ನ ನಾಚಿ ಮರ್ಸಂತೆ ನೋಡು ಮೊದಲೇ ಕೈ ಇಬ್ರು ಒಂದಾ ತಾಟ್ನೆ ಗುಂತಿದ್ರು ಈಗ ಆ ಶಂಕರ ಮಗಳ ಕುಂದ್ರ ನಾಚಿ ಬರ್ತತಂತ ನೋಡಿ ಅಣ್ಣ ಅವಾಗ ಸಣ್ಣಾರಿದ್ರು ಕುಂತ ನೆಡಿತಿ ತಾಚಿಗೆ ಈಗ ಅವರು ದೊಡ್ಡರಾಗಿರಲ್ಲ ತಿಳವಾłki ಬಂದತ್ತಿ ಏನೋ ಒಂದು ಹುಣ್ಣಾರಿ ಇಟ್ಕೊಂಡ ಬಂದಾ ಏನೋ ಆಗಂಗಿಲ್ಲ ಬಾ ಸುಬ್ಬಿ ಇಂದಿಲ್ಲ ನಾಳೆ ಅಾ ನಿನಗೆ ತಲೆ ಕಟ್ಟು ಗಂಡ ಅವನ ಬಾ ಕುಂದ್ರ ಬಾ ಬಾಗಿ ಏನ ಆಗಂಗಿಲ್ಲ ಈ ಹಲ್ಬಿರಿನ ನಾಲ್ಕನಗೋದ ನಮ್ಮಪ್ಪ ಏನು ಹೇಳ್ಕತ್ತಾನ ಒಂದು ಅರ್ಥನ ಆಗಬಲ್ಲಲ್ಲ ಹ್ ಮ್ ಅದಕ್ಕೆ ಅಂತೀನಿ ಅದಕ್ಕೆ ಇಷ್ಟ ವರ್ಷ ಆದಮೇಲೆ ತಂಗಿನ ತವರ ಮನೆ ಕಳಸಾರ ಇವರು ಯನ್ನ ಇಬ್ರು ಮಗ್ಲ ಮಗ್ಲ ಕುಂತಾರೆ ಪಯ್ಯಪ್ಪ ಆ ನನಗೆ ಅಂಕ್ರು ಪಾರ್ವತಿ ಪರಮೇಶ್ವರನ ನೋಡಿದಾಗ ಹೇಳ್ತತೆ ಯನ್ನ ಯಾಕ್ಲ ಶಂಕರ ಇಲ್ಲಿ ಬಿಟ್ಟು ಅತ್ತ ಹೋಗಿ ಕುಂತೀ ಊಟಕ್ಕೆ ಎತ್ತಿ ನನಗೆ ಅಲ್ಲಿ गाव ಅಲ್ಲಿ ಬಿಡು ಆ ನಮ್ಮ ಶಂಕರ ಗಾನ ಅಚಿಗೆ ಸೋಬಾ ಬಾಳ

ಅಲ್ಲ ಉಗ್ರಿಲಿ ಹೋಗೋದು ಕೊಡ್ಲಿಲ್ಲ ತಗೊಂಡು ಕಡದಂಗ್ ಆತಂತ ಇದನ್ನೆಲ್ಲ ಇಟ್ಟು ದ್ವಾರದ ನನಗೆ ಅದೇನು ಗೊತ್ತಿಲ್ಲ ನನಗೆ ನನ್ನ ಮಗಳ ಬಂಗಾರ ಬೇಕು ನೋಡ್ರಿ ಬಂಗಾರ ಎಲ್ಲ ಐತಿ ನನ್ನ ಮಗಳದು ನಮ್ಮ ಇಲ್ಲ ರೀ ಅದು ಮಳೆಯಿಲ್ಲ ಅದ್ ಹೆಂಗ್ರಿ ಕೇಳ್ರಿಂಗ್ಕೊಂಡ ಸಾಹೇಬ್ರ ಸ್ವಾಮಿ ಸತ್ಯ ಮಾಡಿ ಹೇಳ್ತೀನಿ ನನಗ ಏನೂ ಗೊತ್ತೇ ಇಲ್ರಿ ನೋಡ್ರಿ ನಮ್ಮ ಅತ್ತಿಗೆ ನನ್ ಕಣ್ರ ಬಾಳ ಬಾಸ್ ಇಟ್ ರೀ ನನ್ ಮ್ಯಾನ್ ಇಸಾಕ್ ರೀ ಕತ್ತಿ ಮುಸುತಾ ನಾನು ನಮ್ಮ ಅತ್ತಿನ ಏನೋ ಮಾಡ್ಯಾಡ್ರಿ ನೋಡ್ರಿ ಸಾಹೇಬ್ರ ನಮ್ಮ ಸಸಿ ಹಾಕತ್ತಾಳಲ್ರಿ ಈಗ ಬಂಗಾರ ನಾ ತುಡು ಮಾಡ್ಕೊಳೋದಾಗಿತ್ತಂದ್ರೆ ಉಷ್ಟು ಬಂಗಾರ ತುಡು ಮಾಡ್ಕೊತಿದ್ದೆ ಹೌದಿಲ್ಲ ರೀ ಹಾಂ ಈಗ ನಮ್ಮ ದ್ರಾಕ್ಷಿ ಏನಿದು ಮತ್ತು ನಮ್ಮ ಗುಂಡ್ಯಾನ ಓಟ ಯಾಕೆ ತುಡು ಮಾಡ್ಕೊತಿದ್ದೀನಿ ರೀ ಹೇಳ್ರಿ ಸಾಹೇಬ್ರ ಹೌದಮ್ಮ ಯಮ್ಮ ಹೇಳೋದು ಬರೋಬ್ಬರಿ ಐತಿ ಏನು ಏನು ನಾಟಕ ಇಪ್ಸಿರಿ ಸರಳಿಂದ ಹೇಳ್ತಿರೋ ಬಂಗಾರ ಎಲ್ಲಿ ಐತಿ ಮತ್ತೆ ಮತ್ತು ನೋಡಿಲ್ಲ ಏರೋಪ್ಲೇನೇ ಏರಿಸ್ತೀನಿ ಹತ್ತಿಸ್ತೀನಿ ನಿಮ್ಮನ್ನ ಈ ತರ ಎಲ್ಲಾ ನಾಟಕ ನಮ್ಮ ಮುಂದೆ ನಡೆಯಂಗಿಲ್ಲ ಮದ್ ಎಲ್ಲದೋ ಬಂಗಾರ ಬಾ